ಭಾರತ ದೇಶ FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ನ ರೂಲ್ಸ್ ಚೇಂಜ್ ಮಾಡಿದೆ. ರಾತ್ರೋ ರಾತ್ರಿ ಭಾರತ ಸರ್ಕಾರ ಈ ನಿರ್ಧಾರ ಯಾಕೆ ತಗೊಳ್ತು, ಇದಕ್ಕೂ ಚೈನಾಗೂ ಏನು ಸಂಬಂಧ, ಭಾರತದ ಈ ನಿರ್ಧಾರಕ್ಕೆ ಚೈನಾ ಹೇಗೆ ಪ್ರತಿಸ್ಪಂದಿಸಿದೆ, ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋಲ್ಲಿ ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಇನ್ ಯಾಕೆ ತಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರೀಸೆಂಟ್ ಆಗಿ ಒಂದು ವಾರ್ತೆ ಭಾರತ ದೇಶದಲ್ಲಿ ಸುದ್ದಿ ಮಾಡಕ್ಕೆ ಶುರುವಾಯಿತು. ಚೈನಾಗೆ ಸೇರಿದ ಒಂದು ಸೆಂಟ್ರಲ್ ಬ್ಯಾಂಕ್ ಪೀಪಲ್ಸ್ ಬ್ಯಾಂಕ್ ಆಫ್ ಚೈನಾ ನಮ್ಮ HDFC ಲಿಮಿಟೆಡ್ ನ 1% ಶೇರ್ ಅನ್ನು ಖರೀದಿ ಮಾಡಿತು. HDFC ಲಿಮಿಟೆಡ್ ಅನ್ನೋದು ಒಂದು ಇಂಡಿಯನ್ ಹೌಸಿಂಗ್ ಫೈನಾನ್ಸಿಂಗ್ ಕಂಪನಿ. ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗೆ ಇದು ಲೋನ್ಸ್ ಕೊಡ್ತಿರುತ್ತೆ. HDFC ಬ್ಯಾಂಕ್, HDFC ಲೈಫ್, ಈ ತರ HDFC ಗೆ ಸಂಬಂಧಪಟ್ಟ ಎಲ್ಲ ಸಂಸ್ಥೆಗಳು ಇದರ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ರೂಲ್ಸ್ ನ ಪ್ರಕಾರ ಒಂದು ವಿದೇಶಿ ಕಂಪನಿ ಭಾರತ ದೇಶಕ್ಕೆ ಸಂಬಂಧಪಟ್ಟ ಯಾವುದೇ ಕಂಪನಿಯಲ್ಲಿ 10%ಗೂ ಕಡಿಮೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ FPI ಅಂತ ಕರೀತಾರೆ. ಈ FPI ಅಲ್ಲಿ ವಿದೇಶಿ ಕಂಪನಿಗಳು ಕೇವಲ ಪ್ರಾಫಿಟ್ಗಾಗಿ ಮಾತ್ರ ಇನ್ವೆಸ್ಟ್ ಮಾಡ್ತವೆ, ಬೇರೆ ಉದ್ದೇಶದಿಂದಲ್ಲ. ಲಾಭ ಬಂದ ತಕ್ಷಣ ಶೇರ್ ಮಾರ್ಕೊಂಡು ತಂಪಾಡುತ್ತಾ ಹೊರಟೋಗ್ತವೆ. ಆದ್ರೆ FDI ಹಾಗಲ್ಲ. ಒಂದು ವಿದೇಶಿ ಕಂಪನಿ ನಮ್ಮ ಭಾರತ ದೇಶದ ಯಾವುದೇ ಕಂಪನಿಯಲ್ಲಿ 10%ಗೂ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನ FDI ಅಂತ ಕರೀತಾರೆ. FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್. ಈ FDI ಇಂದ ವಿದೇಶಿ ಕಂಪನಿಗಳಿಗೆ ಅವರು ಇನ್ವೆಸ್ಟ್ ಮಾಡಿದ ಕಂಪನಿಗಳನ್ನು ಕಂಟ್ರೋಲ್ ಮಾಡುವ ಕೆಲವು ಅಧಿಕಾರಗಳು ಬರ್ತವೆ. ಇದರಿಂದ ನಮ್ಮ ಭಾರತ ದೇಶದ ಕೆಲವು ಕಂಪನಿಗಳು ಪೂರ್ತಿಯಾಗಿ ವಿದೇಶಿಗರ ಕೈವಶವಾಗುತ್ತೆ. ಚೈನಾ ಈಗ ಈ ಕುತಂತ್ರವನ್ನೇ ಮಾಡ್ತಿದೆ. ಮೊದಲು ಕೊರೋನಾ ವೈರಸ್ ಅನ್ನು ಪ್ರಪಂಚಕ್ಕೆ ಹರಿಬಿಟ್ಟು ಇದರಿಂದ ಕಂಪನಿಗಳ ಶೇರ್ ವ್ಯಾಲ್ಯೂಸ್ ಪಾತಾಳಕ್ಕೆ ಬೀಳೋ ಹಾಗೆ ಮಾಡಿ, ಈ ಪರಿಸ್ಥಿತಿಯಲ್ಲಿ ಕಮ್ಮಿ ರೇಟ್ಗೆ ಶೇರ್ಗಳನ್ನು ಖರೀದಿ ಮಾಡಿ ನಿಧಾನಕ್ಕೆ ಪ್ರಪಂಚದ ಎಕಾನಮಿಯನ್ನು ತನ್ನ ಹಿಡಿತಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಿದೆ. ಆದರೆ ಭಾರತ ಸರ್ಕಾರ ಚೈನಾದ ಈ ನರಿ ಬುದ್ಧಿಯನ್ನು ಗ್ರಹಿಸಿ ರಾತ್ರೋ ರಾತ್ರಿ FDI ನ ರೂಲ್ಸ್ ಅನ್ನು ಚೇಂಜ್ ಮಾಡಿದೆ. ಮುಂಚೆ ಇದ್ದ ರೂಲ್ಸ್ ನ ಪ್ರಕಾರ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶನ ಬಿಟ್ಟರೆ ಪ್ರಪಂಚದ ಯಾವುದೇ ದೇಶವಾದರೂ ಭಾರತ ದೇಶದಲ್ಲಿ ನೇರವಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಅನ್ನು ಮಾಡಬಹುದಿತ್ತು. ಆದರೆ ಹೊಸದಾಗಿ ಬಂದಿರೋ FDI ನ ಪಾಲಿಸೀಸ್ ನ ಪ್ರಕಾರ ಭಾರತ ದೇಶದ ಸರಿಹದ್ದುಗಳನ್ನು ಹಂಚಿಕೊಳ್ಳುವ ಯಾವುದೇ ದೇಶವಾದರೂ ನಮ್ಮಲ್ಲಿ FDI ನ ಮಾಡಬೇಕಾದ್ರೆ ಖಚಿತವಾಗಿ ಸರ್ಕಾರದ ಅನುಮತಿಯನ್ನು ಪಡ್ಕೋಬೇಕು. ಸದ್ಯಕ್ಕೆ ಚೈನಾ ಬಿಟ್ಟರೆ ಬೇರೆ ಯಾವ ದೇಶವೂ ಇನ್ವೆಸ್ಟ್ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಆದ್ರಿಂದ ಚೈನಾಗೆ ಚೆಕ್ ಕೊಡಲೆಂದೇ ಭಾರತ ಈ ನಿರ್ಧಾರಕ್ಕೆ ಬಂತು ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಭಾರತ ಸರ್ಕಾರದ ಈ ನಿರ್ಣಯವನ್ನು ಅಪೋಸಿಷನ್ ಪಾರ್ಟಿಯವರಾದ ರಾಹುಲ್ ಗಾಂಧಿ ಕೂಡ ಸ್ವಾಗತಿಸಿದ್ರು. ಆದ್ರೆ ಚೈನಾ ಮಾತ್ರ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡ ಹಾಗೆ, ನಾವು ಏನೇ ಮಾಡಿದ್ರು ರೆಸ್ಪಾನ್ಸಿಬಲ್ ದೇಶವಾಗಿ ಲೋಕ ಕಲ್ಯಾಣಕ್ಕಾಗಿಯೇ ಮಾಡ್ತಾ ಇದೀವಿ ಅಂತ, ನಮ್ಮನ್ನು ತಪ್ಪು ದೃಷ್ಟಿಯಿಂದ ನೋಡ್ಬೇಡಿ ಅಂತ ಮೊಸಳೆ ಕಣ್ಣೀರಿಡ್ತಾ ಇದೆ. ತನ್ನ ಇರ್ರೆಸ್ಪಾನ್ಸಿಬಲ್ ಆಕ್ಟ್ ಇಂದ ಇಡೀ ಪ್ರಪಂಚವನ್ನೇ ನರಕಕೂಪಕ್ಕೆ ತಳ್ಳಿ ಒಂದು ಚಿಕ್ಕ ಕ್ಷಮಾಪಣೆಯನ್ನು ಕೇಳಲು ಸೌಜನ್ಯ ಇಲ್ದಿರೋ ದೇಶ ಈಗ ರೆಸ್ಪಾನ್ಸಿಬಿಲಿಟಿ ಹಾಗೂ ಲೋಕ ಕಲ್ಯಾಣದ ಬಗ್ಗೆ ಮಾತಾಡ್ತಿದ್ರೆ ನಗು ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಫ್ರೈಡೆ ಟಾಕ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.